ಫುಡ್ ಫಾರೆಸ್ಟಿನ ಒಂದು ಪರಿಕಲ್ಪನೆಯನ್ನ ನಮ್ಮ ಭೂಮಿನಲ್ಲಿ ಆಯೋಜಿಸ್ತಾ ಬಂದಿದ್ದೀವಿ. ಜೀವಾಣುಗಳು ನಮ್ಮ ಭೂಮಿನಲ್ಲಿ ಹೆಚ್ಚು ವೃದ್ಧಿ ಆಗ್ಬೇಕು ಅಂತ ಹೇಳಿದ್ರು ಕೂಡ ಒಂದು ಎಕರೆನಲ್ಲಿ ಮಿನಿಮಮ್ 30 ಜಾತಿಯ ಬೆಳೆಗಳು ಇರಬೇಕಾಗುತ್ತೆ. ಸಹಜವಾಗಿ ಸೂರ್ಯನ ಕಿರಣಗಳು ಸಿಗುತ್ತೆ, ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋದಾದ್ರೆ ಒಂದು ಎಕರೆನಲ್ಲಿ ಒಂದು ವರ್ಷಕ್ಕೆ ಸುಮಾರು 22,000 ಕೆಜಿ ಆಹಾರ ಬೆಳೆಗಳನ್ನ ಬೆಳಿಬಹುದು. ನಮ್ಮ ಭೂಮಿನಲ್ಲಿ ಬೆಳೀತಾ ಇರೋವಂಥ ಬೆಳೆಗಳಿಗೆ ನಾವು ಆಯುಸ್ಸನ್ನ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದೀವಿ. ಅಂದರೆ ತೊಗರಿ 6 ತಿಂಗಳು ಬೆಳೆ ಅಂತ ಅಂದ್ಕೊಂಡಿದ್ದೀವಿ, ಬಾಳೆ 1 ವರ್ಷದ ಬೆಳೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇಲ್ಲಿ ನೀವು ನೋಡಿದ್ರೆ ಇದು 7 ವರ್ಷ ದಾಟಿ ಈಗ 8ನೇ ವರ್ಷದ ಬಾಳೆ, ಇದು 8 ವರ್ಷದಿಂದನೂ ಅದ್ರ ಪಾಡಿಗೆ ಅದು ಬೆಳೀತಾನೆ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಮರಿಗಳನ್ನು ಹುಟ್ಟಿಸ್ತಾ ಇದೆ, ನಾವು ಒಂದು 4-5 ಮರಿಗಳನ್ನು ತೆಗೆದಾಕ್ತೀವಿ, ಇದು ಬೆಳೀತಾ ಬೆಳೀತಾ ಮೇಲಕ್ಕೆ ಹೋಗ್ತಾ ಇದೆ. ಇದಕ್ಕೆ ನಾವು ಮಾಡೋ ಖರ್ಚೇನಪ್ಪ ಅಂತ ಹೇಳಿದ್ರೆ, ಮೊದಲನೇ ಸರಿ ನಾವೇನು ಬಾಳೆಕಂತಂದು ಹಾಕಿದ್ದೀವಿ ಅಷ್ಟೇ ಖರ್ಚು ಇದಕ್ಕೆ. ಮತ್ತು ಟೈಮ್ ಟು ಟೈಮ್ ನೀರು ಕೊಡಬೇಕು, ಒಂದಷ್ಟು ಊಟ ಕೊಡಬೇಕು. ಊಟ ಅಂದರೆ ಗೊಬ್ಬರವನ್ನು ಕೊಡಬೇಕು, ಅದು ಹ್ಯೂಮಸ್ಸಿನ ಮೂಲಕನೇ ನಾವು ಆ ಮರಗಿಡಗಳಿಗೆ ಊಟವನ್ನು ಕೊಡ್ತಾ ಹೋಗ್ಬೇಕು. ನಿಮ್ಗೆ ಎಷ್ಟು ಅದ್ಭುತ ಅನಿಸುತ್ತೆ ಅಂದರೆ, ಈಗ 1 ವರ್ಷದ ಬೆಳೆ ಬಾಳೆ ಅಂತ ಅಂದ್ಕೊಂಡಿರೋದು, ಇಲ್ಲಿರೋ ಬಾಳೆಗೆ 12 ವರ್ಷ ದಾಟಿದೆ, ಅದು ಇವತ್ತಿನವರೆಗೂ ಸುಮಾರು ಒಂದು 35 ಗೊನೆಗಳನ್ನು ಕೊಟ್ಟಿದೆ. ಒಂದು 10-12 ಅಡಿ ಅಗಲಕ್ಕೆ ಬೆಳ್ಕೊಂಡಿದೆ, ಒಂದು 30-40 ಮರಿಗಳಿದೆ ಇಲ್ಲಿ. ಈ ಥರ ಬಾಳೆಯನ್ನು ಅದ್ರ ಪಾಡಿಗೆ ಅದನ್ನು ಬೆಳೀಲಿಕ್ಕೆ ಬಿಟ್ಟಾಗ ನಮ್ಗೆ 3-4 ತಿಂಗಳಿಗೆ ಒಂದೊಂದು ಗೊನೆಯನ್ನು ಕೊಡ್ತಾ ಹೋಗುತ್ತೆ. ಅದು ಇವತ್ತು 2-3 ಗೊನೆ ಕಾಣಿಸ್ತಾ ಇದೆ. ಅಂದರೆ ಒಂದೇ ಕಂದಲ್ಲಿ, ಒಂದೇ ತಾಯಿ ಗಿಡದಲ್ಲಿ ನಮಗೆ 3-4 ಗೊನೆಗಳನ್ನು 3-4 ತಿಂಗಳಿಗೊಂದ್ಸರಿ ಕೊಡ್ತಾ ಹೋಗುತ್ತೆ. ಇದು ರೈತನ ಆರ್ಥಿಕತೆಯಿಂದನೂ ತುಂಬ ಒಳ್ಳೆಯದು. ಆಮೇಲೆ ಇದರಲ್ಲಿ ಸಿಗುವಂಥ ಗ್ರೀನ್ ಮೆನ್ಯೂರ್ ಇದೆಯಲ್ಲ, ಆ ಎಲೆಗಳೆಲ್ಲ ಒಣಗೋದು, ಅದು ಭೂಮಿಗೆ ಬೀಳೋದು, ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆಯೋದು, ಅದರ ನ್ಯೂಟ್ರಿಯೆಂಟ್ಸನ್ನು ಭೂಮಿಗೆ ಬಿಡೋ ಅಂಥದ್ದು, ಅದು ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ಪಕ್ಕದಲ್ಲಿ ಒಂದು ಅಡಕೆ ಇದೆ, ಇದಕ್ಕೂ ಅದರ ಊಟವನ್ನು ದಕ್ಕಿಸಂಗಾಗುತ್ತೆ. ಅಡಕೆ ತಯಾರಿಸ್ಕೊಂಡು ಅದರ ಎಲೆಗಳೆಲ್ಲ ಇಲ್ಲೇ ಬಿದ್ದಾಗ ನಾವು ಇಲ್ಲೊಂದು ಟ್ರೆಂಚ್ ಮಾಡಿಕೊಂಡು ಇದರೊಳಗೆಲ್ಲ ತುಂಬಿಸ್ತಾ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಜಾತಿಯ ಮರಗಿಡಗಳು ಭೂಮಿನಲ್ಲಿ ಇದ್ದಾಗ ಒಂದಲ್ಲ ಒಂದು ಪ್ರತಿ ತಿಂಗಳು, ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಮಾರ್ಚು ಏಪ್ರಿಲ್ಲು ಮೇನಲ್ಲಿ ಮಾವು ನಮಗೆ ಹಣ್ಣುಗಳನ್ನು ಕೊಟ್ಟರೆ, ಅಕ್ಟೋಬರ್ ನವಂಬರಲ್ಲಿ ಮೂಸಂಬಿ ಕೊಡುತ್ತೆ, ವರ್ಷ ಪೂರ್ತಿ ನಮ್ಗೆ ಬಾಳೆ ಇರುತ್ತೆ, ವರ್ಷದಲ್ಲಿ 2 ಕಟಾವು ಅಡಕೆಗೆ ಬರುತ್ತೆ, ಕಾಳ್ಮೆಣ್ಸು ಬರುತ್ತೆ ಈ ಸೀಸನ್ನಲ್ಲಿ, ಅಂದರೆ ಬೇಸಿಗೆನಲ್ಲಿ ಕಾಳ್ಮೆಣ್ಸು ಸಿಗುತ್ತೆ ನಮಗೆ, ನುಗ್ಗೆ ವರ್ಷದ 365 ದಿನವೂ ಇರುತ್ತೆ, ಪಪ್ಪಾಯ 365 ದಿನವೂ ಇರುತ್ತೆ. 1,000 ಗಿಡಗಳನ್ನು, 1,200 ಗಿಡಗಳನ್ನು ಏನು ಆಯೋಜಿಸ್ಕೋತೀವಿ, ಇದರಲ್ಲಿ ನಾವು 22,000 ಕೆಜಿ ಆಹಾರ ಗುರಿಯನ್ನು ತಲುಪಲಿಕ್ಕೆ ಮೊದಲನೇ ಹೆಜ್ಜೆ. ಇದರ ಮಧ್ಯೆ ಖಾಲಿ ಭೂಮಿ ಇದೆಯಲ್ಲ, ಮಳೆಗಾಲದಲ್ಲಿ ಇಲ್ಲೆಲ್ಲ ನಮ್ಮ ಮನೆಗೆ ಬೇಕಾಗಿರೋವಂಥ ಒಂದಷ್ಟು ಕಾಳುಗಳನ್ನು ಬೆಳೀತಾ ಹೋಗ್ತೀವಿ. ಅಲಸಂದೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಅವರೇ ಆಗಿರ್ಬೋದು, ಮನೆಗೆ ಬೇಕಾಗಿರೋ ಅಷ್ಟು ಒಂದು ಸ್ವಲ್ಪ ರಾಗಿ ಆಗಿರ್ಬೋದು, ಈ ಥರದನ್ನೆಲ್ಲ ನಾವು ಬೆಳೀತಾ ಹೋಗ್ತೀವಿ. ಇದನ್ನು ಸೇರಿಸ್ಕೊಂಡಾಗ ನಾವು 22,000 ಕೆಜಿ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇವತ್ತು ನಮ್ಮ ಕೃಷಿ ಪದ್ಧತಿ ಹೇಗಾಗಿದೆಯಪ್ಪ ಅಂದರೆ, ಏಕ ಬೆಳೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಭತ್ತ ಅಂದರೆ 100 ಎಕರೆ ಮರಗಿಡಗಳು ಇಲ್ಲದೆ ಭತ್ತವನ್ನು ಬೆಳೆಯುವಂಥದ್ದು, ಜೋಳವನ್ನು ಬೆಳೆಯುವಂಥದ್ದು, ಕಬ್ಬನ್ನು ಬೆಳೆಯುವಂಥದ್ದು, ಮರಗಿಡಗಳು ಅಂದ ತಕ್ಷಣ ಬರೀ ತೆಂಗು ಅಡಕೆ ಇಷ್ಟನ್ನೇ ಹಾಕೋಣೋ ಅಂಥದ್ದು. ಅದ್ರ ಮಧ್ಯೆ ಖಾಲಿ ಜಾಗ ಇರುತ್ತೆ, ಮಳೆಗಾಲದಲ್ಲೂ ಏನೂ ಮಾಡಲ್ಲ, ಮೇಲಿಂದ ಮೇಲೆ ಉಳುಮೆ ಮಾಡ್ತಿರ್ತಾರೆ, ಅದಕ್ಕೂ ಖರ್ಚಾಗುತ್ತೆ. ಹ್ಯೂಮಸ್ ತಯಾರಾಗಬೇಕು ಅಂದರೆ ಅಲ್ಲಿ ಉಳುಮೆ ಇರಬಾರ್ದು. ಸೊ ಇಷ್ಟೆಲ್ಲ ಜಾತಿಯ ಮರಗಿಡಗಳನ್ನು ಹಾಕ್ಕೊಂಡಾಗ ಇಲ್ಲಿ ಉಳುಮೆಗೂ ಕೂಡ ಜಾಗ ಇಲ್ಲದೇ ಇರೋದರಿಂದ ನಾವು ಕೈಯಲ್ಲೇ ಆರಾಮ್ಸೆ ಕ್ಲೀನ್ ಮಾಡಿಕೊಂಡು ನಮ್ಗೆ ಏನೇನು ಬೆಳೆಗಳನ್ನು ಬೆಳಿಬೋದು ಅಷ್ಟನ್ನು ಮಾತ್ರ ನಾವು ಬೆಳಿಬೋದು. ಆಗಿರೋದ್ರಿಂದ ಖರ್ಚು ಕಮ್ಮಿ ಆಗ್ತಾ ಬರುತ್ತೆ, 22,000 ಕೆಜಿಯ ಗುರಿಯನ್ನು ಮುಟ್ಟದಂಗೆ ಆಗುತ್ತೆ. ಒಂದಲ್ಲ ಒಂದು ಬೆಳೆಯಿಂದ ನಮಗೆ ಪ್ರತಿ ತಿಂಗಳು 1 ಎಕರೆಯಿಂದ ಒಂದು 10,000 ರೂಪಾಯಿ ಆದಾಯ ಕಾಣುವಂಥ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಈ ಥರದ ಕೃಷಿ ಪದ್ಧತಿ ನಮಗೆ ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಸಾಯಿಲ್ ಕಾರ್ಬನ್ ಪರ್ಸೆಂಟೇಜು 3% ಹೆಚ್ಚಿರಬೇಕಿತ್ತು ನಮ್ಮ ಭೂಮಿನಲ್ಲಿ. 3% ಇರೋ ಜಾಗದಲ್ಲಿ 0.05% ಆಗಿಬಿಟ್ಟಿದೆ. ಆ ಸಾವಯವ ಇಂಗಾಲದ ಪ್ರತಿಶತ ಹೆಚ್ಚು ಮಾಡಬೇಕು ನಮ್ಮ ಭೂಮಿನಲ್ಲಿ ಅಂತಂದರೆ, ಮೊದಲನೇ ಹೆಜ್ಜೆಯಾಗಿ ನಮ್ಮ ಭೂಮಿನಲ್ಲಿ ಹ್ಯೂಮಸ್ಸನ್ನು ತಯಾರು ಮಾಡ್ಕೋಬೇಕು. ಮಣ್ಣಿನ ಜೊತೆ ಈ ಮರಗಿಡಗಳ ತ್ಯಾಜ್ಯಗಳನ್ನು ಸೇರಿಕೊಂಡು ಒಂದು ಪರ್ಫೆಕ್ಟ್ ಕಾಂಬಿನೇಷನಲ್ಲಿ ಹ್ಯೂಮಸ್ ತಯಾರಾಗ್ತಾ ಹೋಗುತ್ತೆ. ಮರಗಿಡಗಳ ತ್ಯಾಜ್ಯಗಳಿಂದನೇ ನಾವು ತಯಾರು ಮಾಡೋದು ಹ್ಯೂಮಸ್. ಇಲ್ಲಿ ಕೆಮಿಕಲ್ ಇರಬಾರ್ದು, ಪ್ಲಾಸ್ಟಿಕ್ ಇರಬಾರ್ದು, ಇನ್ನು ಏನೇ ಸಿಕ್ಕರು ತೊಗೊಂಬಂದು ಹಾಕಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.